ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಹನಾಗ್, ವಾರ್ತೆಗಳ ವಿವರ. ಹೇಮಾವತಿ ನದಿ ನೀರು ಹಂಚಿಕೆ ವಿಚಾರದ ಸಭೆಯಲ್ಲಿ ಶಾಸಕರ ಮಧ್ಯೆ ವಾಗ್ವಾದ ನಡೆಯಿತು. ನನ್ನ ಕ್ಷೇತ್ರದ ಕೆರೆಗಳಿಗೆ ನೀರು ಹರಿಸಿಲ್ಲ ಎಂದು ಶಾಸಕ ಸುರೇಶ್ಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಹೇಮಾವತಿ ನಾಲೆಯಿಂದ ಜಿಲ್ಲೆಯ ಕೆರೆಗಳಿಗೆ ಕುಡಿಯುವ ನೀರು ಹರಿಸುವ ಸಂಬಂಧ ಸಚಿವ ಟಿಬಿ ಜಯಚಂದ್ರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ ಗೊಂದಲ ವಾಗ್ವಾದಕ್ಕೆ ಕಾರಣವಾಯಿತು. ಹೇಮಾವತಿ ಜಲಾಶಯದಲ್ಲಿ 8.6 ಟಿಎಂಸಿ ನೀರಿದೆ. ತುಮಕೂರು ಜಿಲ್ಲೆಗೆ ನೀರು ಬರುತ್ತಿದ್ದು ಅದನ್ನು ಕುಡಿಯುವ ನೀರಿಗಷ್ಟೇ ಬಳಸಬೇಕು. ಕೆಆರ್ಎಸ್ಗೆ ಹರಿಸುತ್ತಿದ್ದ ನೀರನ್ನು ನಿಲ್ಲಿಸಲಾಗಿದೆ. ಈಗ ಪ್ರತಿದಿನ ಜಿಲ್ಲೆಯ ವಿವಿಧ ಕೆರೆಗಳಿಗೆ ಸುಮಾರು 1100 ಕ್ಯೂಸೆಕ್ಸ್ ನೀರು ಹರಿಯುತ್ತಿದೆ. ಈ ತಿಂಗಳ 25ರವರೆಗೂ ನೀರು ಹರಿಯಲಿದ್ದು ಕುಡಿಯುವ ನೀರಿನ ಕೆರೆಗಳಿಗಷ್ಟೇ ಹರಿಸಬೇಕು ಎಂದು ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದರು. ಆಗ ಮಧ್ಯಪ್ರವೇಶಿಸಿದ ಶಾಸಕ ಸುರೇಶ್ಗೌಡ, ನನ್ನ ಕ್ಷೇತ್ರದ ಯಾವುದೇ ಕೆರೆಗೂ 10 ಕ್ಯೂಸೆಕ್ಸ್ ನೀರು ಬಿಟ್ಟಿಲ್ಲ. ನಾವು ಹೋರಾಟ ಪ್ರತಿಭಟನೆ ನಡೆಸಿದ್ರೂ ಸ್ಪಂದಿಸುತ್ತಿಲ್ಲ. ನನ್ನ ಕ್ಷೇತ್ರಕ್ಕೆ ನೀರು ಹರಿಸುತ್ತೀರೋ ಇಲ್ಲವೋ ಎಂಬುದನ್ನು ಸ್ಪಷ್ಟಪಡಿಸಿ ಎಂದು ಪಟ್ಟು ಹಿಡಿದರು. ಇದಕ್ಕೆ ಧ್ವನಿಗೂಡಿಸಿದ ಶಾಸಕ ಡಾ ರಫೀಕ್ ಅಹಮದ್, ನೀರು ಬಿಡುವಾಗ ನೀಡಿದ ಭರವಸೆಯಂತೆ ಬುಗುಡನಹಳ್ಳಿ ಕೆರೆ ತುಂಬಿಸಿ ಎಂದು ಆಗ್ರಹಿಸಿದರು. ಇನ್ನು ಹೇಮಾವತಿ ಇಂಜಿನಿಯರ್ ಬೆಸ್ಕಾಂ ಅಧಿಕಾರಿಗಳ ವರ್ತನೆಗೆ ಕಿಡಿಕಾಡಿದ ಸುರೇಶ್ಗೌಡ, ಇವರಿಂದಲೇ ಎಲ್ಲ ಸಮಸ್ಯೆ ಉದ್ಭವವಾಗಿರೋದು. ನಾಲೆ ಬಳಿ ನಿಷೇಧಾಜ್ಞೆ ಜಾರಿಗೊಳಿಸಿರೋದು ಏಕೆ? ಬೆಸ್ಕಾಂನವರು ಕರೆಂಟ್ ತೆಗೆಯೋದು ಏಕೆ ಎಂದು ಹರಿಹಾಯ್ದರು. ದಬ್ಬಾಳಿಕೆ ಮಾಡುವ ಶಾಸಕರ ಕ್ಷೇತ್ರದ ಎಲ್ಲಾ ಕೆರೆಗಳಿಗೂ ನೀರು ಹರಿಸುತ್ತೀರಿ, ಇಂಜಿನಿಯರ್ಗಳು ಅವರಿಗೆ ಮನ್ನಣೆ ನೀಡಿ ನೀರು ಹರಿಸುತ್ತಾರೆ, ಇಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಎಂದರು. ನಿಮ್ದಲ್ಲ ಸರ್, ಚೀಫ್ ಮಿನಿಸ್ಟರ್ ಕರೆದಿದ್ರೆ ಒಳ್ಳೆ ಡ್ರಿಂಕಿಂಗ್ ವಾಟರ್ ಬಿಡ್ಬೇಕು, ಇನ್ ಯಾವ ಬಿಡಬಾರ್ದು ಅಂತ ಹೇಳಿ ಚೀಫ್ ಮಿನಿಸ್ಟರ್ ಆದೇಶ ಮಾಡಿದ ಕಾಸ್ ಕಸಕ್ಕೆ ಇಟ್ಕೊಂಡಿದ್ದಾರೆ ಅಧಿಕಾರಿಗಳು ಅಂದ್ರೆ ತುರುವೇಕೆರೆ ತಾಲೂಕಿನ ಎಲ್ಲಾ ಕೆರೆಗಳಿಗೂ ನೀರು ತುಂಬಿಸಲಾಗಿದೆ, ಅಕ್ರಮವಾಗಿ ನೀರು ಹರಿಸಲಾಗಿದೆ. ಸಚಿವರೇ, ಈ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತೀರಾ ಎಂದು ಪ್ರಶ್ನಿಸಿದರು. ಡಿಸಿಎವರದ್ದು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಸಿಎಂ ಆಫೀಸಲ್ಲಿ ನಡೆದಂತ ಮೀಟಿಂಗ್, ಸಿಎಂ ಮಾತಿಗೆ ಇದರಿಂದ ಕೆರಳಿದ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ, ಎಲ್ಲೂ ಅಕ್ರಮವಾಗಿ ಹರಿಸಿಕೊಂಡಿಲ್ಲ, ನಿಯಮದ ರೀತಿಯೇ ನೀರು ಬಿಟ್ಟಿದ್ದಾರೆ ಎಂದು ಸುರೇಶ್ಗೌಡರ ವಿರುದ್ದ ವಾಗ್ದಾಳಿ ನಡೆಸಿದರು. ಆಗ ಸುರೇಶ್ಗೌಡ ಕೆಂಡಾಮಂಡಲರಾಗಿ ಇಬ್ಬರ ಮಧ್ಯೆ ವಾಕ್ಸಮರ ನಡೆಯಿತು. ಮಧ್ಯಪ್ರವೇಶಿಸಿದ ಸಚಿವ ಟಿಬಿ ಜಯಚಂದ್ರ, ನಮ್ಮಗಳ ಒತ್ತಡದಿಂದಲೇ ಅಧಿಕಾರಿಗಳು ತಪ್ಪು ಮಾಡುತ್ತಾರೆ, ಮೊದಲು ಒತ್ತಡ ಹೇರೋದು ಬಿಡಿ, ಸಭೆಯಲ್ಲಿ ಈ ರೀತಿ ಕಿತ್ತಾಡುವುದರಿಂದ ಉಪಯೋಗವಿಲ್ಲ ಎಂದರು. ಅಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಮಣಿಯಬಾರದು, ಕುಡಿಯುವ ನೀರಿನ ಕೆರೆಗಳಿಗೆ ಮಾತ್ರ ನೀರು ಹರಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಇವತ್ತು ಸುರೇಶ್ ಗೌಡ ಹೇಳಿದ ಕರೆಕ್ಟ್ ಅಲ್ಲಿ ಅಧಿಕಾರಿಗಳು ನಿಷ್ಕ್ರಿಯ ಆಗಿರೋದ ಕಾರಣ ಅಂತಂದ್ರೆ ಜಿಲ್ಲಾಧಿಕಾರಿ ಮೋಹನ್ ರಾಜ್ ಮಾತನಾಡಿ, ಇಂಜಿನಿಯರ್ಗಳು ನನಗೆ ಯಾವುದೇ ಮಾಹಿತಿ ನೀಡಿಲ್ಲ. ಎಷ್ಟು ಕೆರೆ ತುಂಬಿಸಲಾಗಿದೆ, ಯಾವ ಕೆರೆಗಳಿಗೆ ನೀರು ಬಿಡಲಾಗುತ್ತಿದೆ, ಯಾವ ಕೆರೆಗಳಿಗೆ ಹರಿಯುತ್ತಿದೆ ಎಂಬುದರ ಬಗ್ಗೆ ತಿಳಿಯುತ್ತಿಲ್ಲ. ಅವರಿಗೆ ಬೇಕಾದ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ದೂರಿದರು. ನಂತರ 29-30-31 ನೈಟ್ ತನಕ ಎಷ್ಟು ನೀರು ಹರಿತು ಅಷ್ಟು ನೀರನ್ನು ಯಾಕೆ ಕೊಡಬಾರ್ತಾರೆ? ಅದೇ ನಾಲೆಯಲ್ಲಿ ಅದೇ ಸಿಲಿಂಡರ್ಲ್ಲಿ ಹರಿಸಿದಿರಲ್ಲ. ಒಟ್ಟಾರೆ ಸಭೆ ಆರೋಪ ಪ್ರತ್ಯಾರೋಪ ವಾಗ್ವಾದಕ್ಕೆ ಕಾರಣವಾಯಿತು. ಜನರು ಮಾತ್ರ ನೀರಿಗಾಗಿ ಪರಿತಪಿಸುತ್ತಲೇ ಇದ್ದಾರೆ. ಎಂಎಲ್ಎಗಳು ತಮ್ಮ ಪ್ರತಿಷ್ಠೆ ಪ್ರದರ್ಶಿಸುತ್ತಲೇ ಇರುವುದು ಬೇಸರದ ಸಂಗತಿ. ಸಭೆಯಲ್ಲಿ ಶಾಸಕ ಶ್ರೀನಿವಾಸ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಕ್ಕಳನ್ನ ಪುಸ್ತಕಕ್ಕೆ ಸೀಮಿತಗೊಳಿಸದೆ ಅವರಲ್ಲಿರುವ ಕಲೆ ಗುರುತಿಸಿ ಅದು ಅರಳಲು ಪೋಷಕರು ಹಾಗೂ ಶಿಕ್ಷಕರು ಸಹಕರಿಸಬೇಕು ಎಂದು ಸಚಿವ ಟಿಬಿ ಜಯಚಂದ್ರ ಹೇಳಿದರು. ತುಮಕೂರಿನಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಉದ್ಘಾಟಿಸಿದರು. ಪೋಷಕರು ತಮ್ಮ ಮಕ್ಕಳಲ್ಲಿರುವ ಮೊಬೈಲ್ ಮೋಹವನ್ನು ದೂರ ಮಾಡಿ ದೇಶೀ ಕಲೆಗಳಲ್ಲಿ ಅಭಿರುಚಿ ಬೆಳೆಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಕಿವಿಮಾತು ಹೇಳಿದರು.
ತುಮಕೂರಿನ ಸಿದ್ದಗಂಗಾ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲಾ ಉತ್ಸವ ಸ್ಪರ್ಧೆಗಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮೊಬೈಲ್ ಬಳಕೆಯಿಂದ ಮಕ್ಕಳ ಮಾನಸಿಕ ಬೆಳವಣಿಗೆ ಕುಂಠಿತವಾಗುತ್ತದೆ. ದೈಹಿಕ ಶ್ರಮವಿಲ್ಲದೆ ಸೋಮಾರಿಗಳಾಗಿ ಹದಿಹರೆಯದಲ್ಲಿಯೇ ನಾನಾ ರೋಗಗಳಿಗೆ ತುತ್ತಾಗುವ ಸಾಧ್ಯತೆ ಇರುತ್ತದೆ. ಇದನ್ನು ತಪ್ಪಿಸಲು ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಕಲೆ, ಕ್ರೀಡೆ, ನಿಯಮಿತ ವ್ಯಾಯಾಮ ಅಭ್ಯಾಸದಲ್ಲಿ ನಿರತರಾಗುವಂತೆ ಗಮನಹರಿಸಬೇಕು ಎಂದು ಸಲಹೆ ನೀಡಿದರು. ಇದು ಯಾವತ್ತೂ ಕೂಡ 18 ವರ್ಷದವರೆಗೂ ಕೂಡ ಮಕ್ಕಳನ್ನ ದಷ್ಟಪುಷ್ಟವಾಗಿ ಬೆಳೆಸುವಂತ ರೀತಿಯಲ್ಲಾಗಬೇಕು. ಇವತ್ತು ನಮಗೆ ನಾನಾ ಕಾರಣಗಳಿರ್ಬೋದು, ಬಡತನ ಇರ್ಬೋದು ಅಥವಾ ಅಪೌಷ್ಟಿಕ ಆಹಾರ ಇರ್ಬೋದು, ಇದೆಲ್ಲದರ ಜೊತೆಗೆ ಮಕ್ಕಳು ದೈಹಿಕವಾಗಿ ಬೆಳಿಬೇಕು. ಅದನ್ನು ಬೆಳೆದಾಗ ಮಾತ್ರ ಮಾನಸಿಕವಾಗಿ ಬೆಳೆದಕ್ಕೆ ಸಾಧ್ಯ ಆಗ್ತದೆ. ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಒಳ್ಳೆಯ ಶರೀರ ಇದ್ದರೆ ಮಾತ್ರ ಒಳ್ಳೆ ಮನಸ್ಸಿರೋದಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇವತ್ತು ಕಲೆಗಳನ್ನು ನೀವು ಪುಸ್ತಕಕ್ಕೆ ಸೀಮಿತ ಆಗಬಾರ್ದು. ಮಕ್ಕಳು ಪುಸ್ತಕಕ್ಕೆ ಯಾವತ್ತೂ ಮಕ್ಕಳು ಸಹ ಪುಸ್ತಕದ ಓದಿಗಷ್ಟೇ ಸೀಮಿತವಾಗದೆ ಕಲಾಸಕ್ತಿ ಹೊಂದಬೇಕು. ಇಂದು ನಡೆಯುವ ಕಲಾ ಉತ್ಸವದ ವಿವಿಧ ಸ್ಪರ್ಧೆಗಳಲ್ಲಿ ಮಕ್ಕಳು ಉತ್ತಮ ಪ್ರತಿಭೆ ತೋರಿ ರಾಜ್ಯ ಹಾಗೂ ರಾಷ್ಟಮಟ್ಟಕ್ಕೆ ಆಯ್ಕೆಯಾಗುವ ಮೂಲಕ ಜಿಲ್ಲೆಗೆ ಕೀರ್ತಿ ತರಬೇಕೆಂದು ಹಾರೈಸಿದರು. ಈ ಸಂದರ್ಭದಲ್ಲಿ 2017-18 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯಿಂದ ಕೊಡಲಾಗುವ ತಲಾ 1,000 ರೂಪಾಯಿ ನಗದು ಬಹುಮಾನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಡಾ ರಫೀಕ್ ಅಹಮದ್, ಮಾಜಿ ಟೂಡಾ ಅಧ್ಯಕ್ಷ ಶಿವಮೂರ್ತಿ, ಡಿಡಿಪಿಐ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲಾ ಪಂಚಾಯಿತಿಯ ಕೆಡಿಪಿ ಸಭೆಯಲ್ಲಿ ಬೆಳೆ ವಿಮೆಯದ್ದೇ ಚರ್ಚೆ ನಡೆಯಿತು. ವಿಮಾ ಕಂಪನಿಗಳಿಂದ ರೈತರಿಗೆ ವಿಮೆ ಒದಗಿಸಬೇಕು ಎಂದು ಆಗ್ರಹ ಕೇಳಿಬಂತು. ರೈತರು ಬೆಳೆ ವಿಮೆಗೆ ಹಣ ಪಾವತಿಸಿದ್ರೂ ವಿಮೆ ಕಂಪನಿಯವರು ರೈತರ ಬ್ಯಾಂಕಿನ ಖಾತೆಗೆ ಹಣ ಹಾಕದೆ ವಿಳಂಬ ಧೋರಣೆ ಅನುಸರಿಸುತ್ತಿರುವ ಬಗ್ಗೆ ಜಿಲ್ಲಾ ಪಂಚಾಯತ್ನ ಕೆಡಿಬಿ ಸಭೆಯಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಜಿಲ್ಲೆಯ ಮಳೆ ಬೆಳೆ ಬಗ್ಗೆ ಮಾಹಿತಿ ನೀಡಿದರು. ಜಿಲ್ಲೆಯಲ್ಲಿ 26,226 ರೈತರು ಬೆಳೆ ವಿಮೆಗೆ ಕಂಟು ಕತ್ತಿದ್ದು, ಇದರಲ್ಲಿ 22,000 ರೈತರ ಖಾತೆಗೆ ಬೆಳೆ ವಿಮೆ ಪರಿಹಾರ ಪಾವತಿಸಲಾಗಿತ್ತು. ಇನ್ನು ಉಳಿದ ರೈತರ ಖಾತೆಗೆ ವಿಮೆ ಪರಿಹಾರ ನೀಡಲಾಗಿಲ್ಲ ಎಂದು ಜಂಟಿ ಕೃಷಿ ನಿರ್ದೇಶಕರು ಸಭೆಗೆ ಮಾಹಿತಿ ನೀಡಿದರು. ಆಗ ಸ್ಥಾಯಿ ಸಮಿತಿ ಅಧ್ಯಕ್ಷ ಪಾಪಣ್ಣ ಮಾತನಾಡಿ, ಪಾವಗಡ ತಾಲೂಕಿನ ಬಹಳಷ್ಟು ರೈತರಿಗೆ ಬ್ಯಾಂಕಿನ ಬೆಳೆ ವಿಮೆ ಲಭಿಸಿಲ್ಲ. ಇದನ್ನ ಪ್ರಶ್ನಿಸಿದರೆ ನಿಮ್ಮ ಖಾತೆಗೆ ಯಾವುದೇ ಹಣ ಜಮಾ ಆಗಿಲ್ಲ ಎಂದು ಬ್ಯಾಂಕಿನವರು ರೈತರಿಗೆ ಹೇಳುತ್ತಿದ್ದಾರೆಂದು ಪಾಪಣ್ಣ ಜಂಟಿ ಕೃಷಿ ನಿರ್ದೇಶಕರ ಗಮನಕ್ಕೆ ಸೆಳೆದರು. ಪಾವಗಡ ಹೊರತಾಗಿ ಬೇರೆಡೆ ರೈತರಿಗೆ ಬೆಳೆ ವಿಮೆ ಪರಿಹಾರ ದೊರೆತಿದೆ ಎಂದು ಶ್ರಮಜಾಯಿಸಿ ನೀಡಿದ್ರು. ಯಾವುದೇ ರೈತರಿಗೂ ಪರಿಹಾರ ಸಿಕ್ಕಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದ್ದು 35% ಶೇಂಗಾ, 70% ಬಿತ್ತನೆ ಆಗಿದೆ. 386 ಮಿಲಿಮೀಟರ್ ಮಳೆ ನಿರೀಕ್ಷೆ ಇದ್ದು 400 ಮಿಲಿಮೀಟರ್ ಮಳೆಯಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಹೇಳಿದರು. ಜಿಲ್ಲೆಯಲ್ಲಿ ಬಿತ್ತನೆ ಬೀಜ ಗೊಬ್ಬರಕ್ಕೆ ಕೊರತೆ ಉಂಟಾಗಿಲ್ಲ ಎಂದು ತಿಳಿಸಿದರು. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಭೆಗೆ ಅನಿವಾರ್ಯವಾಗಿ ಬರಲು ಸಾಧ್ಯವಾಗದಿದ್ದರೆ ಅಧ್ಯಕ್ಷರ ಅನುಮತಿ ಪಡೆಯಬಹುದು. ಅವರ ಬದಲಾಗಿ ಬೇರೆ ಯಾವುದೇ ಶ್ರೇಣಿಯ ಅಧಿಕಾರಿಗಳು ಸಭೆಗೆ ಬಂದರೆ ಅಂತಹ ಅಧಿಕಾರಿಗಳನ್ನು ಸಭೆಯಿಂದ ಹೊರಕಳಿಸಲಾಗುವುದೆಂದು ಸಿಇಒ ಕೆಜಿ ಶಾಂತಾರಾಮ್ ಎಚ್ಚರಿಕೆ ನೀಡಿದರು. ಈ ಪರವಾಗಿ ಎಲ್ಲರಿಗೂ ಇದು ಅನ್ವಯಿಸುತ್ತೆ. ಅವರು ವಿನಾಯಿತಿ ಪಡೆದಿದ್ರೆ ಮಾತ್ರ ಅವರು
ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶಿವಕುಮಾರ್, ಪಾಪಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಕೃಷಿ ತೋಟಗಾರಿಕೆ ಇಲಾಖೆ ಬಗ್ಗೆ ಚರ್ಚೆ ನಡೆಸಿದರು. ಸಮಾಜ ಕಲ್ಯಾಣಾಧಿಕಾರಿ ಮೊಬೈಲ್ನಲ್ಲಿ ಚಾಟ್ ಮಾಡಿಕೊಂಡು ಕುಳಿತಿದ್ರೆ ಮತ್ತಿತರ ಅಧಿಕಾರಿಗಳು ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದಾರೆ. ಇನ್ನೂ ಕೆಲ ಅಧಿಕಾರಿಗಳು ನಿದ್ರೆಗೆ ಜಾರುತ್ತಿದ್ದು ಕಂಡುಬಂದಿತು. ಲಿಂಗಾಯತ ಧರ್ಮ ವಿವಾದದಲ್ಲಿ ಕಾಂಗ್ರೆಸ್ ಕೈವಾಡ ಇಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಡಾ ಪರಮೇಶ್ವರ್, ಲಿಂಗಾಯತ ಧರ್ಮ ವಿವಾದದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮಧ್ಯೆ ಎಳೆಯಬೇಡಿ ಎಂದು ಪಕ್ಷದ ಲಿಂಗಾಯತ ಮುಖಂಡರಿಗೆ ಈಗಾಗಲೇ ಸೂಚನೆ ನೀಡಲಾಗಿದೆ ಎಂದರು. ಧರ್ಮಗುರುಗಳು ಸಾಧುಸಂತರು ಚರ್ಚಿಸಬೇಕಾದ ವಿಚಾರ ಎಂದರು. ಹಂಪಿ ವಿಶ್ವವಿದ್ಯಾಲಯ ಕುಲಪತಿ ಮಲ್ಲಿಕಾ ಘಂಟಿ ಹೇಳಿರುವ ಸೂಟ್ಕೇಸ್ ತೆಗೆದುಕೊಂಡು ಹೋದರೆ ಮಾತ್ರ ಕೆಲಸ ಎಂಬ ಹೇಳಿಕೆ ಬಗ್ಗೆ ಅವರೇ ಸ್ಪಷ್ಟಪಡಿಸಲಿ. ಯಾವಾಗ ಯಾರಿಗೆ ಕೊಟ್ರು, ಯಾರು ಪಡೆದರು ಎಂದು ಹೇಳಲಿ. ಮಲ್ಲಿಕಾ ಘಂಟಿ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಸೂಟ್ಕೇಸ್ ಸಂಸ್ಕೃತಿ ಬಗ್ಗೆ ಅವರೇ ಸ್ಪಷ್ಟನೆ ನೀಡಬೇಕು. ಪುರಾವೆಗಳಿಲ್ಲದೆ ಹೇಳಿಕೆ ಅರ್ಥವಿಲ್ಲ ಎಂದು ಡಾ ಜಿ ಪರಮೇಶ್ವರ್ ಹೇಳಿದರು. ಹಾಗಾಗಿ ಅವರ ಪ್ರತಿಕ್ರಿಯೆ, ಅದಕ್ಕೆ ಬೇರೆ ಪ್ರತಿಕ್ರಿಯೆ, ಇದೆಲ್ಲ ಪಕ್ಷದ ವಿಚಾರದಲ್ಲೂ ಕೂಡ ನಾವು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಹೆಚ್ಚು ಪಕ್ಷವನ್ನ ಇದಕ್ಕೆ ಈ ಸಮಸ್ಯೆಯ ವಿಚಾರದಲ್ಲಿ ಪಕ್ಷವನ್ನ ಎಳಿಬೇಡಿ ಅದಕ್ಕೆ ಅಂತೇಳಿ ಹೇಳಿದ್ದೇವೆ. ನನಗನ್ಸುತ್ತೆ ಅವರಂತೂ ಸೂಟ್ ಕೇಸ್ ತಗೊಂಡೋಗಿಲ್ಲ ವಿಧಾನಸೌಧಕ್ಕೆ ಅನ್ಕೊಳ್ತೀನಿ. ಯಾಕೆಂದ್ರೆ ಇಂಥದ್ ಮಾತು ಒಬ್ಬ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದು ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ಲ. ಯಾದವರು ರಾಜಕೀಯ ಪ್ರಾತಿನಿಧ್ಯ ಪಡೆಯುವಂತೆ ಶಾಸಕ ಕೆಎನ್ ರಾಜಣ್ಣ ಹೇಳಿದರು. ಜಿಲ್ಲೆಯಲ್ಲಿ ಯಾದವರು ಹೆಚ್ಚಿನ ಸಂಖ್ಯೆಯಲ್ಲಿರುವುದರಿಂದ ರಾಜಕೀಯ ಕ್ಷೇತ್ರವನ್ನು ಹೆಚ್ಚು ಪ್ರತಿನಿಧಿಸುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದು ಶಾಸಕ ಕೆಎನ್ ರಾಜಣ್ಣ ಕರೆ ನೀಡಿದರು. ಮಧುಗಿರಿಯಲ್ಲಿ ತಾಲೂಕು ಯಾದವ ಸಂಘ ಹಾಗೂ ಯಾದವ ಯುವ ವೇದಿಕೆ ವತಿಯಿಂದ ಆಯೋಜಿಸಿದ್ದ ಕೃಷ್ಣ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯ ಮಧುಗಿರಿ, ಶಿರ್ಹಾ, ಗುಬ್ಬಿ, ಚಿಕ್ಕನಾಯಕನಹಳ್ಳಿ ತಾಲೂಕುಗಳಲ್ಲಿ ರಾಜಕೀಯ ಅಧಿಕಾರ ಪಡೆದು ಶಾಸಕರಾಗುವಂತೆ ರಾಜಣ್ಣ ಸಲಹೆ ನೀಡಿದರು. ಸಮಾಜದಲ್ಲಿ ಯಾವುದೇ ಶಾಸಕರು ತಮ್ಮ ಜನಾಂಗದವರನ್ನ ರಾಜಕೀಯವಾಗಿ ಬಳಸುವುದಕ್ಕೆ ಮುಂದಾಗುವುದಿಲ್ಲ ಎಂದು ರಾಜಣ್ಣ ಹೇಳಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿಜೆ ರಾಜಣ್ಣ ಮಾತನಾಡಿ, ಎಸ್ಟಿ ಮೀಸಲಾತಿಗೆ ಯಾದವ ಜನಾಂಗವನ್ನು ಸೇರಲು ಒತ್ತಾಯಿಸುವುದರ ಜೊತೆಗೆ ಸಮುದಾಯದ ವಸತಿ ನಿಲಯಕ್ಕೆ ಹೆಚ್ಚುವರಿಯಾಗಿ 2 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದರು. ನಿವೃತ್ತ ಐಎಫ್ಎಸ್ ಅಧಿಕಾರಿ ಚಿಕ್ಕಪ್ಪಯ್ಯ, ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಪ್ರೇಮಾ ಮಹಲಿಂಗಪ್ಪ, ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಂಚಮಾರಯ್ಯ, ಉಪವಿಭಾಗಾಧಿಕಾರಿ ಡಾ ವೆಂಕಟೇಶಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಸಮಾಜದ ಗಣ್ಯರನ್ನು ಸನ್ಮಾನಿಸಲಾಯಿತು. ಹಂದಿ ಜೋಗರಿಗೆ ಸೌಲಭ್ಯ ನೀಡಲು ಆಗ್ರಹಿಸಿ ಮಾನವ ಹಕ್ಕು ಹೋರಾಟಗಾರ ಸಿದ್ದಲಿಂಗೇಗೌಡ ಉಪವಾಸ ಸತ್ಯಾಗ್ರಹ ನಡೆಸಿದರು. ಗೋಬಿಯಲ್ಲಿ ಹಂದಿ ಜೋಗರಿಗೆ ಸೌಲಭ್ಯ ನೀಡಬೇಕೆಂದು ಆಗ್ರಹಿಸಿ ಮಾನವ ಹಕ್ಕುಗಳ ಹೋರಾಟಗಾರ ಸಿದ್ದಲಿಂಗೇಗೌಡ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಹಲವು ವರ್ಷಗಳಿಂದ ಹಂದಿ ಜೋಗರು ವಾಸ ಮಾಡುತ್ತಿದ್ದು ಅವರಿಗೆ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳು ಇಲ್ಲದೆ ನರಳುತ್ತಿದ್ದು ಅವರಿಗೆ ಸೌಲಭ್ಯ ನೀಡಬೇಕೆಂದು ಆಗ್ರಹಿಸಿದರು. ಇವರಿಗೆ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ಸುಮಾರು 35 ವರ್ಷದಿಂದನೂ ಕೂಡ ಕೊಡದಲ್ಲೇ ಇರೋದ್ರ ಪ್ರಯುಕ್ತ ನಾವು ಇವಾಗ ಧರಣಿ ಮಾಡ್ತಾ ಇದ್ದೀವಿ. ಇದು 2ನೇ ಸತಿ ಮಾಡ್ತಾ ಇದ್ದೀವಿ. 1 ತಿಂಗಳ ಹಿಂದೆನೂ ಕೂಡ ಮಾಡಿದ್ವಿ. ಇದು ಅಂದರೆ ಮಾನವ ಹಕ್ಕುಗಳ ಆಯೋಗದ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಆದೇಶ ಇಲ್ಲಿ ಅನುಷ್ಠಾನಗೊಳಿಸಿಲ್ಲ. ಇದನ್ನ ಇಚ್ಛಾಶಕ್ತಿಯ ಕೊರತೆ, ಆಡಳಿತದ ಬೇಜವಾಬ್ದಾರಿ ಅಂತ ಇಲ್ಲಿ ಸ್ಪಷ್ಟವಾಗಿದೆ. ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿ ವಾಸ ಮಾಡುತ್ತಿರುವ ಹಂದಿ ಜೋಗರ ಸ್ಥಳದಲ್ಲಿ ಸಿದ್ದಲಿಂಗೇಗೌಡರು ಶಾಮಿಯಾನ ಹಾಕಿ ಉಪವಾಸ ನಡೆಸಿದರು. ಇಲ್ಲಿ 100 ಜನರು ವಾಸ ಮಾಡುತ್ತಿದ್ದು ಇವರಿಗೆ ಸೌಲಭ್ಯ ನೀಡುತ್ತಿಲ್ಲ.
ಈ ಹಿಂದೆ ಸಹ ಸತ್ಯಾಗ್ರಹ ಮಾಡಿದ್ರು, ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದಿಸುತ್ತಿಲ್ಲ ಎಂದು ಹೇಳಿದರು. ಜನಗಳಿಗೆ ಮೂಲ ಸೌಲಭ್ಯನೂ ಸಿಕ್ಕಿಲ್ಲ, ಯಾವುದೇ ಅನುಕೂಲತೆನೂ ಆಗಿಲ್ಲ. ಮತ್ತೆ ನಮ್ಮ ಹೋರಾಟಗಳು ಕೂಡ ಮಾಡ್ತಾ ಇದ್ರು ಕೂಡ ಎಲ್ಲರೂ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ. ದಾಖಲೆ ಮಾಡ್ತಾ ಇದ್ದೀವಿ ಅಂತ ಕಳೆದ ಒಂದು ತಿಂಗಳಿಂದೆ ತಹಸೀಲ್ದಾರರು ಮತ್ತು ಚೀಫ್ ಆಫೀಸರು ಮತ್ತು ಸಂಬಂಧಪಟ್ಟಂಥ ಸಾಕಷ್ಟು ಅಧಿಕಾರಿಗಳು ಮಾಡ್ತಾ ಒಂದು ವಾರ ಟೈಮ್ ತೊಗೊಂಡಿದ್ರು. ಈಗಾಗಲೇ ಮತ್ತೆ ಒಂದೂವರೆ ತಿಂಗಳಾಗಿದೆ. ಮಾನವ ಹಕ್ಕುಗಳ ಆಯೋಗದ ಆದೇಶ ಆಗಿ 3-4 ತಿಂಗಳಾಗಿದೆ. ತುಮಕೂರಿನ ಮಹಾನಗರ ಪಾಲಿಕೆ ಆವರಣದಲ್ಲಿನ ಮರಗಳನ್ನ ಕಡಿಯದಂತೆ ಒತ್ತಾಯಿಸಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ತುಮಕೂರಿನ ಮಹಾನಗರ ಪಾಲಿಕೆ ಆವರಣದಲ್ಲಿ ಮರ ಕಡಿಯದಂತೆ ಒತ್ತಾಯಿಸಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನಾ ಧರಣಿ ನಡೆಸಿದರು. ಪಾಲಿಕೆ ಆವರಣದಲ್ಲಿ ಆಡಳಿತಾತ್ಮಕ ಕಚೇರಿ ನಿರ್ಮಾಣಕ್ಕಾಗಿ ಮರಗಳನ್ನು ಕಡಿಯದಂತೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಮರಗಳನ್ನು ಕಡಿಯುವುದಕ್ಕೆ ರಾತ್ರೋರಾತ್ರಿ ಟೆಂಡರ್ ಕರೆದಿದ್ದು ಇದಕ್ಕೆ ಕಡಿವಾಣ ಹಾಕಬೇಕು, ಯಾವುದೇ ಕಾರಣಕ್ಕೂ ಮರ ಕಡಿಯಬಾರದು. ಒಂದು ವೇಳೆ ಮರ ಕಡಿಯಲು ಮುಂದಾದರೆ ಅಪ್ಪಿಕು ಚಳುವಳಿ ನಡೆಸುವುದಾಗಿ ವಿದ್ಯಾರ್ಥಿ ಮುಖಂಡರು ಆರೋಪಿಸಿದರು. ರಾತ್ರೋರಾತ್ರಿ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ನಗರ ಒಂದು ಪಾಲಿಕೆಯ ಒಂದು ಆವರಣದಲ್ಲಿ ಇರ್ತಕ್ಕಂತ ಮರಗಳನ್ನ ಏಕಾಏಕಿ ಟೆಂಡರ್ ಅನ್ನ ಮಾಡ್ತಾರೆ. ಯಾರೋ 90,000 ಆ ಮರಗಳನ್ನ ಹರಾಜನ ಮಾಡ್ತಾರೆ. ಅಲ್ಲ ಸ್ವಾಮಿ, ಒಂದು ಮರ ತನ್ನ ಚಿಕ್ಕ ಒಂದು ಬೀಜದಿಂದ ಬೊಳಕೆ ಹೊಡೆದು ಅಷ್ಟು ದೊಡ್ಡ ಮರ ಆಗ್ಲಿಕ್ಕೆ 16 ತೋರ್ತದೆ. ಆದ್ರೆ ನೀವು ಅದಕ್ಕೆ ಕತ್ತರಿ ಹಾಕುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ. ಅಲ್ಲ ಸ್ವಾಮಿ, ಒಬ್ಬ ಮನುಷ್ಯ ಬದುಕಬೇಕಾದ್ರೆ 7 ಮರಗಳ ಅವಶ್ಯಕತೆ ಇದೆ. 14 ಮರಗಳಿದೆ. ಇಬ್ಬರ ವ್ಯಕ್ತಿಯನ್ನ ನೇರವಾಗಿ ನೀವೇ ಕೊಲೆ ಮಾಡ್ತಾ ಇದ್ದೀರಿ. ಪಾಲಿಕೆ ಆಯುಕ್ತ ಮಂಜುನಾಥ್ ಸ್ವಾಮಿ ವಿದ್ಯಾರ್ಥಿಗಳಿಂದ ಮನವಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಜಿಕೆ ಶ್ರೀನಿವಾಸ್, ಪಾಲಿಕೆ ಸದಸ್ಯ ಡೆಲ್ಟಾ ರವಿ ಮತ್ತಿತರರು ಪಾಲ್ಗೊಂಡಿದ್ದರು. ಅಲ್ಪಸಂಖ್ಯಾತ ಸಮುದಾಯದವರು ಸರ್ಕಾರದ ಸವಲತ್ತು ಬಳಸಿಕೊಳ್ಳಬೇಕು ಎಂದು ಕುಣಿಗಲ್ನಲ್ಲಿ ಸಚಿವ ತನ್ವೀರ್ ಸೇಠ್ ತಿಳಿಸಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದ ಯುವಜನತೆ ಸರ್ಕಾರದ ಸವಲತ್ತು ಸದ್ಬಳಕೆ ಮಾಡಿಕೊಂಡು ಶೈಕ್ಷಣಿಕವಾಗಿ ಸಬಲರಾಗಿ ದೇಶದ ಆಸ್ತಿಯಾಗಬೇಕು ಎಂದು ಪ್ರಾಥಮಿಕ ಪ್ರೌಢಶಿಕ್ಷಣ ಸಚಿವ ತನ್ವೀರ್ ಸೇಠ್ ತಿಳಿಸಿದರು. ಕುಣಿಗಲ್ನಲ್ಲಿ ಹೊಸ ವಾಣಿಜ್ಯ ಮಳಿಗೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಪಿಯುಸಿ ನಂತರ ಶಾಲೆ ಬಿಡುವುದು ಹೆಚ್ಚಾಗಿದ್ದು ಇದನ್ನು ತಡೆಯುವ ನಿಟ್ಟನಲ್ಲಿ ರಾಜ್ಯದಲ್ಲಿ ಮೌಲಾನಾ ಆಜಾದ್ ಎಕ್ಸಲೆನ್ಸ್ ಶಾಲೆಗಳನ್ನು ಪ್ರಾರಂಭಿಸಿದೆ. ಈ ಪೈಕಿ 4 ಶಾಲೆಗಳನ್ನು ತುಮಕೂರು ಜಿಲ್ಲೆಯಲ್ಲಿ ಪ್ರಾರಂಭಿಸಲಾಗಿದೆ. ಅಲ್ಪಸಂಖ್ಯಾತ ಸಮುದಾಯದ ಶಾಲೆಯ 14,00,000 ಮಕ್ಕಳಿಗೆ ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಎಂದರು. ಕೇಂದ್ರ ಸರ್ಕಾರ 4,00,000 ವಿದ್ಯಾರ್ಥಿಗಳಿಗೆ ಮಾತ್ರ ನಿಗದಿಗೊಳಿಸಿತ್ತು. ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳು ಶೈಕ್ಷಣಿಕವಾಗಿ ಮುಂದುವರಿಯಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ನೀಡಲು 1,000 ಕೋಟಿ ಅನುದಾನ ಮೀಸಲಿರಿಸಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಸವಾಲುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸುವಂತಹ ಅತ್ಯಾಧುನಿಕ ಶಿಕ್ಷಣ ನೀಡುವ ನಿಟ್ಟನಲ್ಲಿ 1.69 ಶಿಕ್ಷಕರನ್ನ ಸನ್ನದ್ದುಗೊಳಿಸಲು ಗುರುಚೇತನ ಕಾರ್ಯಕ್ರಮ ಕೈಗೊಳ್ಳಲಾಗುತ್ತಿದೆ. ಮಕ್ಕಳು ಮೊಬೈಲ್ಗಳನ್ನ ಹೆಚ್ಚಾಗಿ ಬಳಕೆ ಮಾಡುತ್ತಿದ್ದಾರೆ. ಮಕ್ಕಳು ಬಳಸುವ ಮೊಬೈಲ್ ಅನ್ನ ಅವರ ಶೈಕ್ಷಣಿಕ ಚಟುವಟಿಕೆಗೆ ಪೂರಕವಾಗಿ ಬಳಕೆಯಾಗುವ ನಿಟ್ಟನಲ್ಲಿ ಮಕ್ಕಳಿಗೆ ವಾಟ್ಸ್ಆಪ್ ಮೂಲಕ ಅವರಿಗೆ ಪಠ್ಯ ಚಟುವಟಿಕೆ ಅರ್ಥವಾಗುವ ನಿಟ್ಟನಲ್ಲಿ ಬೋಧನೆಗೆ ಕ್ರಮ ಕೈಗೊಳ್ಳಲು ಈಗಾಗಲೇ ಖಾಸಗಿ ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಯೋಜನೆ ರೂಪಿಸಿಕೊಳ್ಳಲಾಗುತ್ತಿದೆ ಎಂದರು. ಮಕ್ಕಳಿಗೆ ಉತ್ತಮ ಕಲಿಕಾ ವ್ಯವಸ್ಥೆಯನ್ನು ಕಲ್ಪಿಸಬೇಕು. 21ನೇ ಶತಮಾನದ ಮೌಲ್ಯಗಳನ್ನು ನಾವು ಮುಂದಿಟ್ಟುಕೊಂಡು ಕೆಲಸ ಮಾಡಬೇಕಾದ್ರೆ ನಮ್ಮ ಶಿಕ್ಷಕರಿಗೆ ಆಯ್ದ ವಿಷಯಗಳಲ್ಲಿ ನಾವು ಶಕ್ತಿ ಕೊಡುವಂತ ಕೆಲಸ ಮಾಡಬೇಕು. ಆ ಕಾರಣದಿಂದ ಗುರುಚೇತನ ಎನ್ನುವ ಕಾರ್ಯಕ್ರಮ 5ನೇ ಸೆಪ್ಟೆಂಬರ್ ಶಿಕ್ಷಕರ ದಿನಾಚರಣೆಯಂದು ತಮ್ಮನೇ ಮುಖ್ಯಮಂತ್ರಿಗಳು ಲೋಕಾರ್ಪಣೆ ಮಾಡಿದ್ದಾರೆ. ಮಾಜಿ ಶಾಸಕ ಬಿಬಿ ರಾಮಸ್ವಾಮಿಗೌಡ, ಪುರಸಭೆ ಅಧ್ಯಕ್ಷೆ ನಳಿನ, ಉಪಾಧ್ಯಕ್ಷ ಅರುಣ್ ಕುಮಾರ್, ಸದಸ್ಯರಾದ ಕೆಎಲ್ ಹರೀಶ್, ಸಮೀವುಲ್ಲಾ, ದಸ್ತಗೀರ್, ರಂಗಸ್ವಾಮಿ, ಅನ್ಸರ್ ಪಾಷಾ, ಆಯಿಷಾ ಭಿ, ರೆಹಮಾನ್ ಜರೀಫ್, ಜಿಲ್ಲಾ ವಕ್ಫ್ ಸಮಿತಿ ಅಧ್ಯಕ್ಷ ಇಕ್ಬಾಲ್ ಅಹಮದ್, ತಹಸೀಲ್ದಾರ್ ನಾಗರಾಜ್, ಜಿಡಿಪಿಐ ಮಂಜುನಾಥ್, ಬಿಇಒ ಸೋಮಶೇಖರ್ ಇತರರು ಇದ್ದರು. ಹೋರಾಟಗಾರ್ತಿ ಗೌರಿ ಲಂಕೇಶ್ ಹತ್ಯೆ ಮಾಡಿದವರ ಬಂಧನಕ್ಕೆ ಒತ್ತಾಯಿಸಿ ತುಮಕೂರಿನಲ್ಲಿ ಪ್ರಗತಿಪರ ಸಂಘಟನೆ ಒಕ್ಕೂಟದಿಂದ ಪ್ರತಿಭಟನೆ ನಡೆಯಿತು. ಹಿರಿಯ ಪತ್ರಕರ್ತೆ ಗೌರಿ ಲಂಕೇಶ್ರನ್ನು ಹತ್ಯೆಗೈದ ಘಟನೆಯನ್ನು ಖಂಡಿಸಿ ಪ್ರಗತಿಪರ ಸಂಘಟನೆಗಳು ಮತ್ತು ಎಸ್ಡಿಪಿಐ ಕಾರ್ಯಕರ್ತರು ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ವಿಚಾರವಾದಿಗಳನ್ನು ನಿರ್ದಯವಾಗಿ ಹತ್ಯೆಗೈಯುವ ಸರಣಿ ಮುಂದುವರೆದಿದ್ದು ಗೌರಿ ಲಂಕೇಶ್ ಅವರ ಹತ್ಯೆಯನ್ನು ಖಂಡಿಸಿ ನೂರಾರು ಮಂದಿ ತುಮಕೂರಿನ ಟೌನ್ ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿದರು.
ಈ ಸಂದರ್ಭದಲ್ಲಿ ಎಸ್ಡಿಪಿಐ ಮುಖಂಡ ಮಾತನಾಡಿ, ಬರ್ಮಾ ದೇಶದಲ್ಲಿ ನಡೆಯುತ್ತಿರುವಂತಹ ಮುಸಲ್ಮಾನರ ಹತ್ಯೆಗಳನ್ನು ಖಂಡಿಸಿ ವಿಚಾರವಾದಿಗಳ ಹತ್ಯೆ ನಡೆದಿರುವುದು ನಾಗರಿಕ ಸಮಾಜದಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ ಎಂದರು. ಬಹಳ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಲೆಯನ್ನು ಮಾಡ್ತಾ ಇದ್ದಾರೆ, ಮತ್ತೆ 40,000 ಜನ ದಿಲ್ಲಿಗೆ ಬಂದು ಅಲ್ಲಿ ಪ್ರಾಣ, ಅಲ್ಲಿ ಅಮಾಯಕರು ಹೊಟ್ಟೆಗೆ ಇಟ್ಟಿಲ್ಲಿದ್ದು ಅವ್ರಿಗೆ ತಿನ್ನಕ್ ಅನ್ನ ಇಲ್ಲ, ಅವ್ರಿಗೆ ಆತಂಕವಾದಿಗಳು ಅಂತ ಹೇಳ್ತಾ ಇದಾರೆ. ಇದು ತಪ್ಪು. ಆತಂಕವಾದಿಗಳು ಅಲ್ಲ, ಆತಂಕವಾದಿಗಳಿಗೆ ಮನೆ ಇರ್ತದೆ, ಬಂಗ್ಲೆ ಇರ್ತದೆ, ಅವ್ರಿಗೆ ಇರಕ್ ಮನೆ ಇಲ್ಲ, ತಿನ್ನಕ್ ಅನ್ನ ಇಲ್ಲ. ಆದ್ರೆ ಆತಂಕವಾದಿಗಳು ಅಂತ ಇದಾರೆ, ಅವ್ರು ವಾಪಸ್ ಕಳಿಸಿ. ಎಲ್ಲಿ ಅವ್ರ ಸಾವು, ಅಲ್ಲಿ ಬಾಂಬ್ಗಳು ಬಂದೂಕದಲ್ಲಿ ಹೊಡಿತಾ ಇದ್ದಾರೆ, ಸುಲಿತಾ ಇದ್ದಾರೆ, ಕೊಲೆ ಮಾಡ್ತಾ ಇದ್ದಾರೆ. ಅಲ್ಲಿ ವಾಪಸ್ ಕಳ್ಸಕ್ಕೆ ನಮ್ಮ ಸರ್ಕಾರ ತೀರ್ಮಾನ ತಗೊಳ್ತಾ ಇದೆ. ಅದಕ್ಕೆ ದಯವಿಟ್ಟು ಅವ್ರಿಗೆ ಇಲ್ಲಿ ಶರಣ್ ಕೊಡಬೇಕು, ಜಾಗ ಕೊಡಬೇಕು. ನಮ್ಮ ಭಾರತ ದೇಶದಲ್ಲಿ ಲೇಖಕರು ಅಂತ ನೋಡ್ತಾ ಇಲ್ಲ, ವಿಚಾರವಾದಿಗಳು ಅಂತ ನೋಡ್ತಾ ಇಲ್ಲ. ಒಂದು ಇರತಕ್ಕಂಥ ವಾಸ್ತವವನ್ನು ಯಾರು ಹೇಳ್ತಾರೋ, ಯಾರು ಸಮಾಜದ ಮುಂದೆ ಇರುವ ವಾಸ್ತವವನ್ನು ತರಲಿಕ್ಕೆ ಬಯಸ್ತಾರೋ ಅಂತ ಅವರನ್ನು ಗುಂಡಿಕ್ಕಿ ಕೊಲ್ತಾ ಇದ್ದಾರೆ. ಅವ್ರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ನಾವು ಹೇಳಬೇಕಾಗ್ತದೆ. ನಿಮ್ಮ ಹತ್ರ ಗುಂಡಿದ್ದರೆ ನಮ್ಮ ಹತ್ರ ಗುಂಡಿಗೆಗಳು ಇದಾವೆ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಕಲ್ಬುರ್ಗಿಯವರ ಹತ್ಯೆ ನಡೆದು 2 ವರ್ಷ ಕಳೆದರೂ ಹತ್ಯೆಯ ಹಿಂದಿನ ಸೂತ್ರಧಾರಿಯನ್ನು ಬಂಧಿಸುವ ಕಾರ್ಯ ನಡೆದಿಲ್ಲವೆಂದು ಸೈಯದ್ ಅಲ್ತಾಫ್ ದೂರಿದರು. ಆನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಎಸ್ಡಿಪಿಐ ರಾಜ್ಯ ಸಮಿತಿ ಸದಸ್ಯ ಫಜ್ಲುಲ್ಲಾ ಸಾಬ್, ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ಪಿಎನ್ ರಾಮಯ್ಯ, ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಶಬ್ಬೀರ್ ಅಹಮದ್, ಪಿಎಫ್ಐ ಜಿಲ್ಲಾಧ್ಯಕ್ಷ ಮೆಹಬೂಬ್ ಪಾಷಾ ಮತ್ತಿತರರು ಪಾಲ್ಗೊಂಡಿದ್ದರು. ಆರೋಗ್ಯ ಶಿಬಿರಗಳು ಗ್ರಾಮೀಣದವರಿಗೆ ವರದಾನ ಎಂದು ಮಧುಗಿರಿಯಲ್ಲಿ ಶಾಸಕ ಕೆಎನ್ ರಾಜಣ್ಣ ತಿಳಿಸಿದ್ದಾರೆ. ಅಶಕ್ತರು, ದುರ್ಬಲರ, ಬಡವರ ಸಹಾಯಕ್ಕೆ ಅನುಕೂಲವಾಗುವಂತಹ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನನ್ನ ಕ್ಷೇತ್ರದಲ್ಲಿ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು. ವಸವಿ ಕ್ಲಬ್, ಆರ್ಯವೈಶ್ಯ ಮಂಡಳಿ ಮತ್ತು ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ಸಹಯೋಗದಲ್ಲಿ ಮಧುಗಿರಿ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿ, ಇಂದಿನ ಕಾಲದಲ್ಲಿ ನಾವು ಸ್ವಾರ್ಥಿಗಳಾಗುತ್ತಿದ್ದೇವೆ. ನಮ್ಮ ಸ್ವಂತದನ್ನ ನಾವು ನೋಡಿಕೊಳ್ಳುತ್ತಿದ್ದೇವೆ. ಬೇರೆಯವರ ಬಗ್ಗೆ ಚಿಂತನೆ ಮಾಡುವ, ಕಷ್ಟಗಳಿಗೆ ಸ್ಪಂದಿಸುವ ಗುಣ ಬೆಳೆಸಿಕೊಳ್ಳಬೇಕು ಎಂದರು. ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಟುಕೊಂಡು ಎಲ್ಲರೂ ನಮ್ಮಂತೆ ಆರೋಗ್ಯದಿಂದ ಚೆನ್ನಾಗಿ ಇರಬೇಕು. ಸಮಾಜದಲ್ಲಿ ಅವರು ಕೂಡ ಯಾವುದೇ ತೊಂದರೆ ಅನುಭವಿಸಬಾರದು ಎಂಬ ಉದ್ದೇಶದಿಂದ ಇಂತಹ ಉಚಿತ ಆರೋಗ್ಯ ಶಿಬಿರಗಳನ್ನು ಮಾಡುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ಎಲ್ಲ ಜನರಿಗೂ ಸ್ವಾರ್ಥಿಗಳಾಗ್ತಾ ಇದೆ. ನಾವೆಲ್ಲರೂ ಕೂಡ ನಮ್ಮ ಸ್ವಂತದನ್ನ ನಾವು ನೋಡ್ಕೊಳ್ತೀವಿ ಹೊರತು ಬೇರೆಯವ್ರಿಗೋಸ್ಕರ ಚಿಂತನೆ ಮಾಡತಕ್ಕಂಥದ್ದು, ಬೇರೆಯವರ ಕಷ್ಟ ಸುಖಗಳಿಗೆ ಸ್ಪಂದಿಸತಕ್ಕಂಥ ಮನೋಭಾವ ನಮ್ಮಲ್ಲಿ ಬರ್ತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಅಂದ್ರೂ ಕೂಡ ತಪ್ಪೇನಾಗೋದಿಲ್ಲ. ಶಿಬಿರದಲ್ಲಿ 450 ಹೆಚ್ಚು ಜನ ತಪಾಸಣೆಗೆ ಒಳಪಟ್ಟರು. ಆರ್ಜವೇಶ್ಯ ಮಂಡಳಿ ಅಧ್ಯಕ್ಷ ಶ್ರೀನಿವಾಸ್ ಮೂರ್ತಿ, ವಾಸವಿ ಕ್ಲಬ್ ಅಧ್ಯಕ್ಷೆ ಸಹನಾ ನಾಗೇಶ್, ವಿಕ್ರಮ್, ಪುರಸಭೆ ಅಧ್ಯಕ್ಷೆ ರಾಧಾ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ ಮತ್ತಿತರರು ಇದ್ದರು. ಗ್ರಾಮೀಣ ಮಕ್ಕಳಲ್ಲೂ ಅಗಾಧ ಪ್ರತಿಮೆ ಇದ್ದು ಅದನ್ನ ಗುರುತಿಸುವ ಕಾರ್ಯ ಮಾಡಬೇಕು ಎಂದು ಗುಬ್ಬಿ ತಾಲೂಕು ನಿಟ್ಟೂರಿನಲ್ಲಿ ಮುಖಂಡ ದಿಲೀಪ್ ಕುಮಾರ್ ತಿಳಿಸಿದ್ದಾರೆ. ಸಾಮಾನ್ಯ ಜ್ಞಾನ ಹೊಂದಿರುವ ಗ್ರಾಮೀಣ ಮಕ್ಕಳು ಎಲ್ಲಾ ರಂಗದಲ್ಲೂ ಮುಂಚೂಣಿಯಲ್ಲಿದ್ದಾರೆ ಎಂದು ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ತಿಳಿಸಿದರು. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಕುಂದರನಹಳ್ಳಿ ಗೇಟ್ ಬಳಿಯ ಶ್ರೀ ರಂಗನಾಥ ಗ್ರಾಮಾಂತರ ಪ್ರೌಢಶಾಲೆಯ 80 ಬಡ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಹಾಗೂ ನೋಟ್ಬುಕ್ ವಿತರಿಸಿ ಮಾತನಾಡಿ, ನೈತಿಕತೆ ಸಂಪ್ರದಾಯಬದ್ದ ನಡವಳಿಕೆಯನ್ನ ಅರಿತ ಗ್ರಾಮೀಣ ಮಕ್ಕಳು ಬದುಕಿನ ಎಲ್ಲಾ ಹಂತವನ್ನ ಕಂಡಿದ್ದಾರೆ. ಇಂತಹ ಮಕ್ಕಳಿಗೆ ಸೂಕ್ತ ತರಬೇತಿ ದೊರೆತಲ್ಲಿ ಸಮಾಜದ ಮುಖ್ಯವಾಹಿನಿಗೆ ಬರಲಿದ್ದಾರೆ. ಈ ಕೆಲಸವನ್ನ ಶಿಕ್ಷಕರಿಂದ ಮಾಡಬೇಕಿದೆ ಎಂದರು. ಹಳ್ಳಿಗಾಡಿನ ಪ್ರದೇಶದಲ್ಲಿ ಶೈಕ್ಷಣಿಕ ಪ್ರಗತಿಗೆ ಪ್ರಜ್ಞಾವಂತರು ಕೈಜೋಡಿಸಬೇಕಿದೆ. ನಗರ ಪ್ರದೇಶದ ಮಕ್ಕಳೊಂದಿಗೆ ಹೋಲಿಕೆ ಮಾಡಿದರೆ ಚುರುಕುತನದಲ್ಲಿ ಗ್ರಾಮೀಣ ಮಕ್ಕಳೇ ಮುಂದಾಗಿದ್ದಾರೆ. ಅವರಲ್ಲಿನ ಪ್ರತಿಭೆಯನ್ನ ಪೋಷಿಸಲು ಪಾಲಕರು ಸಹ ಮುಂದಾಗಬೇಕು. ಮಕ್ಕಳ ಆಸಕ್ತಿ ಅರಿತು ಅವರಿಗೆ ಅಧ್ಯಯನಕ್ಕೆ ಅನುವು ಮಾಡಬೇಕು. ವೇದಿಕೆ ಸೃಷ್ಟಿಸಿಕೊಡುವ ಕಾರ್ಯವನ್ನ ಶಾಲೆಗಳು ಮಾಡಬೇಕು ಎಂದರು. ಜಾಗತಿಕ ತಾಪಮಾನ ಹೆಚ್ಚಿದಂತೆ ಅನಾರೋಗ್ಯಕರ ಹೆಚ್ಚುತ್ತಿದೆ. ಈ ನಿಟ್ಟಿನಲ್ಲಿ ಪರಿಸರ ಕಾಳಜಿ ವಹಿಸಬೇಕು ಎಂದರು. ಪಕ್ಕದ ಗ್ರಾಮದಲ್ಲಾಗಿರೋದ್ರಿಂದ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಈ ಭಾಗದಲ್ಲಿ ಓಡಾಡ್ತಾ ಇರ್ತೀನಿ. ಹಾಗಾಗಿ ಮಕ್ಕಳಿಗೆ, ಬಡ ಮಕ್ಕಳಿಗೆ ಸಹಾಯ ಮಾಡಿದರೆ
ಒಳ್ಳೇದು ಅಂತ ನಾನು ಅಂದ್ಕೊಂಡು ಮಕ್ಕಳು ಪರಿಸರದಲ್ಲಿ ಬೆಳೀತಾರೆ, ಪರಿಸರದಲ್ಲಿ ಪರಿಸರ ಜೊತೆ ಬೆಳ್ಕೊಂಡು ಹೋಗ್ತಾ ಇರ್ತಾರೆ. ಅವರಿಗೆ ನಾವು ಒಂದು ಸಹಾಯ ಮಾಡ್ದಂಗತ್ತೆ, ಮುಂದೆ ಸಮಾಜದಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು. ಮಕ್ಕಳಿಗೆ ನಾವು ಸಹಕಾರ ನೀಡಿದರೆ ಓದ್ತಾ ಇರೋ ಮಕ್ಕಳಿಗೆ ಅವರು ಮುಂದೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಅವರಿಗೆ ಒಳ್ಳೆ ಸ್ಥಾನಕ್ಕೆ ಹೋಗಕ್ಕೆ ಶಕ್ತಿ ಬರುತ್ತೆ. ಮತ್ತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾಲಾಕ್ಷಮ್ಮ, ಸದಸ್ಯರಾದ ಸಿದ್ದರಾಮಯ್ಯ, ನಾಗಮ್ಮ, ಮುಖಂಡ ನರಸಯ್ಯ, ಶಿವಶಂಕರ್, ಬಸವರಾಜಪ್ಪ ಇತರರು ಇದ್ದರು. ತಿಪಟೂರು ತಾಲೂಕು ಲಕ್ಕಿಹಳ್ಳಿಯಲ್ಲಿ ಬೈಫ್ ಸಂಸ್ಥೆ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ತಿಪಟೂರು ತಾಲೂಕು ಲಕ್ಕಿಹಳ್ಳಿಯಲ್ಲಿ ಬೈಫ್ ಡೆವಲಪ್ಮೆಂಟ್ ರಿಸರ್ಚ್ ಫೌಂಡೇಶನ್ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಿಂದ ನಡೆಯಿತು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸುಭಾಷ್ ಚಂದ್ರ ಉದ್ಘಾಟಿಸಿ, ಬೈಫ್ ಸಂಸ್ಥೆ ಮಹಾತ್ಮ ಗಾಂಧೀಜಿಯವರ ಆಪ್ತ ಶಿಷ್ಯರಾದ ಡಾ ಮಣಿಬಾಯ್ ದೇಸಾಯಿ ಅವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡು ದೇಶಾದ್ಯಂತ ಉತ್ತಮ ಎನ್ಜಿಒ ಆಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಮಿಶ್ರತಳಿ ಹಸುಗಳ ಅಭಿವೃದ್ಧಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು, ರಾಜ್ಯದಲ್ಲಿ 50 ಲಕ್ಷ ಕುಟುಂಬಗಳಿಗೆ ವಿವಿಧ ಆಯಾಮಗಳಲ್ಲಿ ಸೇವೆ ಮಾಡಿರುವ ಬೈಫ್ ಸಂಸ್ಥೆ ಸರ್ಕಾರದ ಯೋಜನೆಗಳನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿದೆ ಎಂದು ಹೇಳಿದರು. ನಾನು ಒಂದು 2002-2005 ತನಕ ಒಂದು ಪ್ರಾಜೆಕ್ಟ್ ನಲ್ಲಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ, ಆ UNDP ಪ್ರಾಜೆಕ್ಟ್, ಅದರಲ್ಲಿ ಇದು ಬಯೋಮಾಸ್ ಎನರ್ಜಿ ಫಾರ್ ರೂರಲ್ ಇಂಡಿಯಾ. ಅವಾಗ ನಾವು ಒಂದು ಈ ಬೈಕ್ ಸಂಸ್ಥೆ, ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್, ಜಿಲ್ಲಾ ಪಂಚಾಯಿತಿ ಸಿಇಒ ಶಾಂತಾರಾಮ್, ಶಾಸಕ ಕೆಶುರಾಕ್ಷರಿ, ಬೈಬ್ ಸಂಸ್ಥೆ ಅಧ್ಯಕ್ಷ ಗಿರೀಶ್ ಸೊಹಾನಿಯಾ, ಉಪಾಧ್ಯಕ್ಷ ದಿಲೀಪ್ ಸಿಂಧ್ಯಾ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎನ್ ಸುರೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.